ಮಾರುಕಟ್ಟೆಯಲ್ಲಿ ಸರಿಯಾದ ಸಂಬಳವೂ ಇಲ್ಲ. ಅಷ್ಟೇ ಅಲ್ಲ ತಾಯಿ, ಬಡವರ ಹೊಟ್ಟೆ ಮೇಲೆ ಹೊಡೆದು ಬಡವರ ರಕ್ತ ಹೀರಿ ಕೊಬ್ಬಿ ನಿಂತಿರುವ ಕೆಟ್ಟ ಶ್ರೀಮಂತರ ಅಟ್ಟಹಾಸಕ್ಕೆ ಕೊನೆಯೇ ಇಲ್ಲವೇ? ಹೇಳು ತಾಯಿ ಹೇಳು. ಚಿಂತಿಸಿದ್ರು ತಂತ, ಚಿಂತೆ ಮಾಡಬೇಡ. ಯಾರು ಶಿವದ ಮೇಲೆ ಕುಳಿತು ಕೈಯಲ್ಲಿ ತ್ರಿಶೂಲವನ್ನು ಹಿಡಿದು ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡುವ ಕರುಣಾಮಯಿ ನಾನು. ಅಂದರೆ ನೀನು? ನಾನು ಬೇರೆ ಯಾರೆಲ್ಲ ಬರ್ತಾರ? ನಿನ್ನ ನಿಂತ ಪೂಜಿಸುತ್ತಿರುವ ನಿನ್ನ ತಾಯಿ ಧನ್ಯನಾದೆ ತಾಯಿ, ಧನ್ಯನಾದೆ. ಈ ನಿನ್ನ ಧ್ವನಿ ಕೇಳಿ ಆದರೆ ಆದರೆ ಎನ್ನುವ ಮಾತಿಗೆ ಬಂದ ನಿಂತು ಸಿರೋಕೆ ದಯವಿಟ್ಟು ನಿನಗೆ ಭೇಟಿ ಆಗ್ತೇನೆ. ನಿನ್ನ ಆಶಯದ ದರ್ಶನ ಕೊಡ್ತೇನೆ. ನಿನ್ನನ್ನು ಕಣ್ತುಂಬ ನೋಡಬೇಕೆಂದು ಈ ನನ್ನ ಮನ ಹಾ ತರಿಯುತ್ತಿದೆ ತಾಯಿ, ಹಾ ತರಿಯುತ್ತಿದೆ. ದಯವಿಟ್ಟು ನಿನ್ನ ದರ್ಶನ ಕೊಟ್ಟು ನನ್ನ ಆಸೆಯನ್ನು ಈಡೇರಿಸು ತಾಯಿ, ಈಡೇರಿಸು. ಈಗಿಂದಲೇ ಒಂದು ಹೆಣ್ಣಿನ ರೂಪದಲ್ಲಿ ಆದಿಶಕ್ತಿಯಾಗಿ ನಿನ್ನೆದುರು ಇಲ್ಲಿಗೆ ಬರ್ತೀನಿ. ನೀನೇ ಗಾಬರಿಯಾಗುವುದು. ಧನ್ಯನಾದೆ ತಾಯಿ, ಧನ್ಯನಾದೆ. ನಿನ್ನ ಕಂಡ ನಾನೇ ಪುಣ್ಯವಂತ ಪೂಜಾರಿ. ಈ ಸಮಾಜದಲ್ಲಿ ನಡೆಯುವ ಅನ್ಯಾಯ ಅತ್ಯಾಚಾರಗಳನ್ನು ಸಿದ್ಧ ಬಿಡಿದು ದುಷ್ಟರ ಸೊಕ್ಕನ್ನು ಅಡಗಿಸಿ ಸತ್ಯ ವಿಷ ಸರ್ಪನ ನಾಶ ಮಾಡುವುದಕ್ಕಾಗಿ ಕ್ರಾಂತಿ ವೀರ ಸಂಬಳ್ಳಿ ರಾಯ ನನ್ನ ಅವತಾರದ ಪುರುಷ ಸಂತ ಸುಂದರ ಬೇಟೆಗಾರ. ಹಾಗಾದರೆ ಇಂದಿನಿಂದಲೇ ಪ್ರಾರಂಭವಾಯಿತು ಇಪ್ಪತ್ತೊಂದನೇ ಶತಮಾನದ ಕ್ರಾಂತಿ ಹುಲಿಯ ಆರ್ಭಟ ಹಾಗೂ ಸಿಂಹ ಗರ್ಜನೆ.